ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಈಸಿಯಾಗಿ ಸೌತೆಕಾಯಲ್ಲಿ ಮಜ್ಜಿಗೆ ಸಾರು ಮಾಡೋದು ತೋರಿಸ್ಕೊಡ್ತೀನಿ ನನ್ನ ಚಾನಲಲ್ಲಿ ತುಂಬ ವೆರೈಟಿ ಆಫ್ ಮಜ್ಜಿಗೆ ಸಾರು ರೆಸಿಪಿ ಇದ್ದಾವೆ ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ಸಿಂಪಲ್ಲಾಗಿ ನಿಮಗೆ ನಾರ್ಮಲ್ ಕೋಸಂಬರಿಗೆ ಯೂಸ್ ಮಾಡೋವಂಥ ಸೌತೆಕಾಯಿ ಇಟ್ಕೊಂಡು ಮಾಡೋದು ತೋರಿಸ್ಕೊಡ್ತೀನಿ ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಾಲು ಆಗೋಷ್ಟು ತೆಂಗಿನಕಾಯಿ ಕಾಲ್ಟಿಸ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದೊಂದು ಮಸಾಲೆ ರುಬ್ಕೊತಾ ಇದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಹುಳಗು ಬೆಳ್ಳುಳ್ಳಿ ಒಂದು ಚಿಕ್ಕ ಚಿಕ್ಕದು ದೊಡ್ಡದಾದರೆ ಒಂದೆರಡು ಹಾಕೊಳ್ಳಿ ಹಾಗೆ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಅಂದರೆ ಇದಕ್ಕೆ ನಾಟಿ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದಿದ್ರೆ ಒಂದು ಎರಡು ಈರುಳ್ಳಿ ಹಾಕಿ ಕೂಡ ರುಬ್ಕೊಬೋದು ಇಲ್ಲಿ ನಾನು ನೀರು ಹಾಕಿ ಇದನ್ನು ರುಬ್ಕೊಂಬರ್ತೀನಿ ಇದು ರುಬ್ಬಿದ ಮೇಲೆ ನಾನು ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮೊಸರು ತೆಗೆದಿಟ್ಟಿದ್ದೀನಿ ಮೊಸರು ಪ್ಯಾಕೆಟಿಂದ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಂಡು ಗಟ್ಟಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಇದಕ್ಕೆ ಒಂದು ಕಾಲು ಕಪ್ ನೀರು ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊತೀನಿ ಅಂದರೆ ಗಂಟಿಲ್ದಿರೋಂಗೆ ಚೆನ್ನಾಗಿ ಸ್ಪೂನಿಂದ ಈ ಥರ ಒಂದು ತರ್ಟಿ ಸೆಕೆಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ ಇದು ದೊಡ್ಡ ಸೌತೆಕಾಯಿ ಆಗಿರೋದ್ರಿಂದ ಇದರಲ್ಲಿ ಒಂದು ಅರ್ಧ ಸೌತೆಕಾಯಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಆ ಸೌತೆಕಾಯಿನಲ್ಲಿ ಆಲ್ರೆಡಿ ಒಂದು ರೆಸಿಪಿ ಇದೆ ಮಜ್ಜಿಗೆ ಸಾರು ಅದು ಬೇರೆ ಥರ ಮಾಡಿದ್ದೀನಿ ಇವತ್ತು ಮಾಡೋದು ಬೇರೆ ಥರ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊತೀನಿ ಅಂದರೆ ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಕಾರಕ್ಕೆ ನಾನು ಒಣಗಿದ ಮೆಣ್ಸಿನಕಾಯಿ ಒಂದು ನಾಲ್ಕು ಹಾಕೊತ ಇದ್ದೀನಿ ರುಬ್ಬೋದಕ್ಕೂ ಎರಡು ಹಾಕೊಂಡಿದ್ದೀರ ಹಸಿದು ಇದು ಒಗ್ಗರಣೆ ಫ್ಲೇವರ್ಗೋಸ್ಕರ ಬೇಕಂದ್ರೆ ನೀವು ಹಸಿ ಮೆಣಸಿನ್ಕಾಯಿನೇ ಹಾಕ್ಕೊಬೋದು ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೊತ ಇದ್ದೀನಿ ಸೊ ಮಜ್ಜಿಗೆ ಸಾರಿಗೆ ಈರುಳ್ಳಿ ಹಾಕ್ಬೋದಾ ಖಂಡಿತ ಹಾಕಿ ನೋಡಿ ನೀವು ಟೇಸ್ಟ್ ಸರಿ ಮಾಡಿದೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರಲ್ಲಿ ಈರುಳ್ಳಿ ಯಾವುದೇ ತರಕಾರಿ ಇಲ್ದಿರೋನು ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಅದು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಇಲ್ಲಿ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿನ ಪುಡಿನೂ ಹಾಕ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ನಮಗೆ ಈರುಳ್ಳಿ ಫ್ರೈ ಆಗುತ್ತೆ ಅರ್ಶಿನ ಪುಡಿಲಿ ಇಲ್ಲಿ ಕಾಲು ಟೀ ಸ್ಪೂನ್ ಆಗೋಷ್ಟೇನು ಬೇಡ ಒಂದು ಎರಡು ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಹಾಕಿಲ್ಲಾನೇನೂ ನಡೆಯುತ್ತೆ ಏನಿಲ್ಲ ರುಬ್ಬಕ್ಕೆ ಕೂಡ ನೀವು ಯೂಸ್ ಮಾಡ್ಕೊಬೋದು ಈಗ ಸೌತೆಕಾಯಿ ಹಾಕೊತ ಇದ್ದೀನಿ ಸೌತೆಕಾಯಿ ಹಾಕ್ಕೊಂಡು ತುಂಬ ಹೊತ್ತು ಫ್ರೈ ಏನಿಲ್ಲ ಜಸ್ಟ್ ಒಂದು ನಿಮಿಷವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಪೂರ್ತಿ ಸಾಫ್ಟಾಗಿ ಬೇಯೋ ಥರ ಏನೋ ಇದನ್ನು ಮಾಡೋಕ್ಕೋಗ್ಬೇಡಿ ಇದು ಬಿಸಿ ಬಿದ್ದೇನೆ ಸ್ವಲ್ಪ ಆಗಿಬಿಡುತ್ತೆ ಸೊ ಅದರಿಂದ ಒಂದು ನಿಮಿಷವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಕೆಲವೊಮ್ಮೆ ಸೇಮ್ ನಿಮಗೆ ಮಜ್ಜಿಗೆ ಸಾರು ಇಷ್ಟ ಆಗುತ್ತೆ ಕೆಲವ್ರಿಗೆ ಕೆಲವರಿಗೆ ಇಷ್ಟವಾಗಿರುವಂಥ ತರಕಾರಿ ಸಿಕ್ಕಲ್ಲ ಸೊ ಈ ಥರ ಸೌತೆಕಾಯಿಂದಲೂ ಮಾಡ್ಬೋದು ಅಥವಾ ಸೌತೆಕಾಯಿ ಇಲ್ದಿರ ನಾರ್ಮಲಾಗಿ ಪ್ಲೈನಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸಿ ಜಾರಲ್ಲಿ ಇರೋವಂಥ ಮಸಾಲೆ ಎಲ್ಲ ಹಾಕೊಂತಿದ್ದೀನಿ ಹಾಕ್ಕೊಂಡಿದ್ದನ್ನು ನೀವು ಒಂದು ತರ್ಟಿ ಸೆಕೆಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ಲೇಮ್ನ ನೀವು ಬೇಕಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ತರ್ಟಿ ಸೆಕೆಂಡ್ವರೆಗೂ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಸ್ಟವ್ ಆಫ್ ಮಾಡಿ ತನ್ನ ಬಿಡೋಣ ಇವಾಗ ಇದನ್ನು ನಾನು ಮಸಾಲೆ ಫ್ರೈ ಮಾಡಿದ ತಕ್ಷಣನೇ ಸ್ಟವ್ ಆಫ್ ಮಾಡಿ ತನ್ನಗಾಬಿಟ್ಟಿದ್ದೆ ತಣ್ಣಗಾದ್ಮೇಲೆ ಇವಾಗ ಮೊಸರು ಹಾಕೊಂತ ಇದೀನಿ ತನ್ನಗಾಂದ್ರೆ ಪೂರ್ತಿ ತನಗಾಗಬೇಕಂತೇನಿಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಬಿಸಿದ್ರೂ ನಡೆಯುತ್ತೆ ಇವಾಗ ನಾನು ಮೊಸರು ಹಾಕೊತಾ ಇದ್ದೀನಿ ನೋಡಿ ನಿಮಗೆ ಈ ತರ ಗಟ್ಟಿಯಾಗಿ ಬೇಡ ಅಂದ್ರೆ ಇನ್ನೂ ಒಂಚೂರು ನೀರು ಹಾಕೋಬೋದು ಎಷ್ಟು ಹಾಕೊಬೋದು ಅಂದರೆ ಇನ್ನೂ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಬೋದು ಸೊ ನೀವು ಅನ್ನಕ್ಕೆಲ್ಲ ಕಳ್ಸ್ಕೊಂಡು ತಿನ್ನೋದಕ್ಕೆ ಇದು ತಿಕ್ನೆಸ್ ಕರೆಕ್ಟಾಗಿ ಆಗುತ್ತೆ ಸೊ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಖಂಡಿತ ಇವತ್ತು ತೋರಿಸಿರುವಂತಹ ಈ ಸಿಂಪಲ್ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಆದಷ್ಟು ನಂಗೆ ಖುಷಿಯಾಗುತ್ತೆ ಹಾಗೆ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಇವತ್ತಿನ ರೆಸಿಪಿ ಎಷ್ಟಾಯ್ತು ಅಂದರೆ ಧನ್ಯವಾದಗಳು ಈ ವಿಡಿಯೋ ಎಲ್ಲರಿಗೂ